ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ. ದಯವಿಟ್ಟು ವೀಡಿಯೋಸ್ಗಳನ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ನೆಕ್ಸ್ಟ್ ವೀಡಿಯೋಸ್ಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಶ್ರಾವಣ ಮಾಸದ ಎರಡನೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬೇಕಲ್ವಾ? ಕೆಲವರು ಕಾರಣಾಂತರಗಳಿಂದ ಎರಡನೇ ಶುಕ್ರವಾರ ಹಬ್ಬವನ್ನು ಮಾಡೋದಕ್ಕೆ ಆಗಿಲ್ಲ ಅನ್ನೋರು ಈ ಒಂದು ಶ್ರಾವಣ ಮಾಸದ ಮೂರನೇ ಶುಕ್ರವಾರ ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡ್ಬೋದು. ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ನಾನು ಮೂರನೇ ಶುಕ್ರವಾರದ ಶುಭ ಮುಹೂರ್ತಗಳು ಯಾವ್ದ್ಯಾವ್ದಿದೆ, ಯಾವ ಒಂದು ಸಮಯದಲ್ಲಿ ನಾವು ಕಳಸ ಸ್ಥಾಪನೆ ಮಾಡಬೇಕು ಮತ್ತು ಮೂರು ಪೂಜೆಗಳನ್ನ ಯಾವ ರೀತಿ ಸಲ್ಲಿಸಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಆಲ್ರೆಡಿ ವರಮಹಾಲಕ್ಷ್ಮಿ ಹಬ್ಬ ಮಾಡಿರೋರು ಕೆಲವೊಬ್ಬರು ಕಮೆಂಟ್ಸ್ಗಳನ್ನ ಹಾಕಿದ್ದಾರೆ. ಅಂದರೆ ಕಳಸ ಕದಲಿಸುವಾಗ ಕಾಯನ್ನು ಬೆಳೆಸಿರೋದಾಗಿರ್ಬೋದು, ಅಥವಾ ಸೀರೆ ಉಟ್ಸಿರುವಂಥ ಸೀರೆಗೆ ಕಿಡಿತಾಗಿ ಸೀರೆ ಸುಟ್ಟೋಗಿರೋದು, ಮತ್ತು ಎಲೆಗಳನ್ನ ನೀವು ಹಾಕಬೇಕಾದ್ರೆ ಅದು ಕಟ್ಟಾಗಿರೋದು, ಈ ರೀತಿ ಸುಮಾರು ಕಮೆಂಟ್ಸ್ಗಳನ್ನ ಕೇಳಿದ್ರು. ಇದರಿಂದ ಏನಾದರೂ ಭಯ ಇದನ್ನು ನಾನೇನಾದರೂ ತಪ್ಪು ಮಾಡೋದನ್ನ, ಈ ರೀತಿಯಾದ ಕೆಲವು ಕಮೆಂಟ್ಸ್ಗಳನ್ನ ಕೇಳಿದ್ರು. ಇದಕ್ಕೆ ಪರಿಹಾರವಾಗಿ ನಾನು ಒಂದು ವಿಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಒಂದು ಪರಿಹಾರನ ಅಪ್ಲೋಡ್ ಮಾಡ್ತೀನಿ. ಪ್ರತಿಯೊಬ್ಬರು ಯಾರಿಗೆಲ್ಲ ಆಲ್ರೆಡಿ ವರಮಹಾಲಕ್ಷ್ಮಿ ಹಬ್ಬ ಮಾಡಿ ನನ್ನ ಮನಸ್ಸಲ್ಲಿ ಏನೋ ಸ್ವಲ್ಪ ಅಸಮಾಧಾನ ಇದೆ, ನಾನು ಎಲ್ಲೋ ಏನೋ ತಪ್ಪು ಮಾಡಿದೆ ಅಂತ ಅನಿಸಿರೋರು, ಈ ಒಂದು ಸಣ್ಣ ಪರಿಹಾರವನ್ನು ಮಾಡ್ಕೊಳ್ಳಿ. ಖಂಡಿತ ಪರಿಹಾರ ಆದರೆ ಅದು ಆ ಒಂದು ಪರಿಹಾರದಿಂದ ದೋಷಮುಕ್ತವಾಗ್ಬೋದು, ನಿಮಗೆ ಮನಸ್ಸಿಗೆ ಒಂದು ನೆಮ್ಮದಿ ಅನ್ನೋದು ಸಿಗುತ್ತೆ. ಶ್ರಾವಣ ಮಾಸದ ಮೂರನೇ ಶುಕ್ರವಾರ ಬಂದು ಸೆಪ್ಟೆಂಬರ್ 1ನೇ ತಾರೀಕು ಬಂದಿದೆ. ಈ ಒಂದು ದಿನ ಇರುವಂಥ ಶುಭ ಮುಹೂರ್ತಗಳನ್ನ ನೋಡೋದಾದರೆ ಇದಿಷ್ಟು ಸೆಪ್ಟೆಂಬರ್ 1ನೇ ತಾರೀಕು ಇರುವಂಥ 4 ಶುಭ ಮುಹೂರ್ತಗಳು. ಈ ಶುಭ ಮುಹೂರ್ತಗಳ ಪ್ರಕಾರ ನೀವು ಕಳಸ ಸ್ಥಾಪನೆ ಮತ್ತು ಮೂರು ಪೂಜೆಗಳನ್ನ ನೀವು ತಾಯಿಗೆ ಮಾಡಬೇಕಾಗತ್ತೆ. ನಾನು ಸುಮಾರು ವಿಡಿಯೋಗಳಲ್ಲಿ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಗ್ರ್ಯಾಂಡಾಗಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡೋರು ಗುರುವಾರ ಎಷ್ಟು ಮಟ್ಟಿಗೆ ಸಿದ್ಧತೆಯನ್ನು ಮಾಡ್ಕೋಬೇಕಾಗತ್ತೆ, ಅಂದರೆ ನೈಟ್ ಮಲಗಬೇಕಾದ್ರೆ ಏನೆಲ್ಲ ಸಿದ್ಧತೆಗಳನ್ನ ಮಾಡಿ ನೀವು ಮಲಗಿದ್ರೆ ಶುಕ್ರವಾರ ಬೆಳಿಗ್ಗೆ ಬೇಗ ಎದ್ದು ನೀವು ಕಳಸ ಸ್ಥಾಪನೆಯನ್ನು ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ನೀವು ಪ್ಲೇಲಿಸ್ಟ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ, ಸುಮಾರು ವಿಡಿಯೋಸ್ಗಳು ಇದ್ರ ಬಗ್ಗೆ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾವುದೇ ರೀತಿ ಹಬ್ಬ ಕೂಡ ಮಾಡ್ಬೋದು ಅನ್ನೋದು ಕೂಡ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಆ ಪ್ರಕಾರ ನೀವು ಗುರುವಾರ ಸಂಜೆ ತಲೆ ಸ್ನಾನ ಮಾಡಿಕೊಂಡು ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಬೋದು, ಅಂದರೆ ಸೀರೆ ಉಡಿಸೋರು ಸೀರೆ ಎಲ್ಲ ಉಡಿಸಿ, ನೀವು ಅಲಂಕಾರಕ್ಕೆ ಒಂದು ಬಿಂದಿಗೆಯನ್ನು ಇಟ್ಟು ಪೂಜೆ ಮಾಡ್ತೀನಿ ಅನ್ನೋರು ಅದಕ್ಕೆ ನೀವು ನೀರನ್ನ ತುಂಬಿಸಿ ಸೀರೆ ಎಲ್ಲವನ್ನು ಉಡಿಸಿ ಮುಖವಾಡವನ್ನು ಮಾತ್ರ ಧರಿಸ್ಬೇಡಿ, ಮಿಕ್ಕಿದೆಲ್ಲ ಸಿದ್ಧತೆಗಳನ್ನ ನೀವು ಮಾಡ್ಕೊಳ್ಬೋದು. ದೈವಿಕ ಕಳಸ ಮಾತ್ರ ನೀವು ಬೆಳಿಗ್ಗೆ, ಅಂದರೆ ಶುಕ್ರವಾರ ಬೆಳಿಗ್ಗೆ ನೀವು ಸ್ಥಾಪಿಸೋದು ಒಳ್ಳೆಯದು. ಸೊ ನೀವು ಶುಕ್ರವಾರ ಬೆಳಿಗ್ಗೆ ಎದ್ದಾಗ ನೀವು ದೈವಿಕ ಕಳಸವನ್ನು ಯಾವ ಒಂದು ಶುಭ ಮುಹೂರ್ತದಲ್ಲಿ ನೀವು ಸ್ಥಾಪಿಸ್ಬೇಕು ಅನ್ನೋದಾದರೆ ಅವತ್ತೊಂದು ದಿನ ಬಂದಿರುವಂಥ ಬ್ರಹ್ಮ ಮುಹೂರ್ತ ಬಂದು 4:29 ಶುರುವಾಗುತ್ತೆ, ಅದು 5:14 ಇರುತ್ತೆ. ಈ ಒಂದು ಶುಭ ಮುಹೂರ್ತದಲ್ಲಿ ನೀವು ಗಂಗೆ ಪೂಜೆಯನ್ನು ಮಾಡಿ ನೀವು ಕಳಸಕ್ಕೆ ನೀರನ್ನು ಹಾಕಬೇಕು. ಜೊತೆಗೆ ಕಳಸಕ್ಕೆ ಹಾಕಬೇಕಾದಂಥ ಕೆಲವೊಂದು ವಸ್ತುಗಳು ಯಾವುದ್ಯಾವುದು ಅಂತ ಹೇಳಿದ್ದೀನಿ, ಅದನ್ನು ಕೂಡ ಈ ಒಂದು ಶುಭ ಮುಹೂರ್ತದಲ್ಲಿ ಹಾಕಿ ಅದಕ್ಕೆ ನೀವು ಮಾವಿನ ಎಲೆಯನ್ನು ಹಾಕಿ ನಂತರ ನೀವು ಕಾಯಿನ ಇಟ್ಟು ಆ ಒಂದು ಶುಭ ಮುಹೂರ್ತದಲ್ಲೇ ಕಾಯಿನ ನೀವು ಕಳಸದ ಮೇಲೆ ಸ್ಥಾಪನೆ ಮಾಡಿ ಮುಖವಾಡವನ್ನು ಧರಿಸಬೇಕಾಗತ್ತೆ. ಮಿಕ್ಕೆಲ್ಲ ಅಲಂಕಾರವನ್ನು ನೀವು ಮಾಡಿಕೊಂಡು ನಂತರ ನೀವು ವಿಗ್ರಹ ಇದ್ದರೆ ವಿಗ್ರಹಕ್ಕೆ ಅಭಿಷೇಕ ಮಾಡಿ ಅರ್ಚನೆಯನ್ನು ಮಾಡಬೇಕಾಗತ್ತೆ. ಇನ್ ಕೇಸ್ ಯಾರಿಗೆ ಈ ಒಂದು ಟೈಮಿಂಗ್ಸ್ ಮಿಸ್ ಆಗುತ್ತೆ ಅವರಿಗೆ ಒಂದು ವಿಶೇಷವಾದ ಮುಹೂರ್ತ ಇದೆ. ಯಾವುದಪ್ಪ ಅಂದರೆ ಬೆಳಿಗ್ಗೆ ಬರುವಂಥ ಅಮೃತ ಕಾಲ. ಈ ಒಂದು ಕಾಲ ಕೂಡ ಅತ್ಯಂತ ವಿಶೇಷ. ಸೊ ಹಾಗಾಗಿ ಸೆಪ್ಟೆಂಬರ್ 1ನೇ ತಾರೀಕು ಬಂದಿರುವಂಥ ಅಮೃತ ಮುಹೂರ್ತ ಬಂದು ಬೆಳಿಗ್ಗೆ 7:22-9:17 ಇದೆ. ಎಷ್ಟೋ ಮಹಿಳೆಯರಿಗೆ ಇದು ಒಂದು ತುಂಬ ಯೂಸ್ ಆಗುತ್ತೆ ಅನ್ಕೋತೀನಿ ಟೈಮಿಂಗ್ಸು. ಈ ಟೈಮಲ್ಲೂ ಕೂಡ ನೀವು ಕಳಸ ಸ್ಥಾಪನೆಯನ್ನು ಮಾಡ್ಬೋದು. ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು ಒಂದು ನೈವೇದ್ಯ ಕೂಡ ನೀವು ರೆಡಿ ಮಾಡಿ ಇಟ್ಕೊಂಡು ನೀವು ಈ ಒಂದು ಮುಹೂರ್ತದಲ್ಲಿ ಕಳಸ ಸ್ಥಾಪನೆ ಮಾಡಿ ಪೂಜೆಯನ್ನು ಮಾಡ್ಬೋದು. ಇದು ನಿಮಗೆ ಬರುವಂಥ ಮೊದಲ ಪೂಜೆಗೆ ಶುಭ ಮುಹೂರ್ತ ಆಗುತ್ತೆ. ಈ ಮುಹೂರ್ತದಲ್ಲಿ ನೀವು ಮೊದಲ ನೈವೇದ್ಯ ಇಟ್ಟು ಪೂಜೆನ ಮಾಡಿ ಮಹಾಮಂಗಳಾರತಿನ ಮಾಡಿರ್ತೀರ. ಇನ್ನು ಎರಡನೆಯ ಪೂಜೆಗೆ ವಿಶೇಷ ಮುಹೂರ್ತ ಯಾವುದಿದೆ ಅಂದರೆ ಮಧ್ಯಾಹ್ನದ ಅಭಿಜಿತ್ ಮುಹೂರ್ತ. ಅದು ಬಂದು 11:56-12:46 ಇದೆ. ಈ ಒಂದು ಶುಭ ಮುಹೂರ್ತದಲ್ಲಿ ನೀವು ಎರಡನೇ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಇಟ್ಟು ಪೂಜೆನ ಸಲ್ಲಿಸಬೇಕಾಗತ್ತೆ. ಇನ್ನು ಮೂರನೇ ಶುಭ ಮುಹೂರ್ತ ಬಂದು ಗೋಧೂಳಿ ಮುಹೂರ್ತ. ಈ ಒಂದು ಸಮಯ ಶುರುವಾಗೋದು 6:43-7:00 ಇರುತ್ತೆ. ಈ ಒಂದು ಸಮಯದಲ್ಲಿ ನೀವು ಮೂರನೇ ಪೂಜೆಯನ್ನು ಮಾಡಬೇಕಾಗತ್ತೆ. ಈ ಒಂದು ಸಮಯದಲ್ಲೂ ಕೂಡ ಕುಂಕುಮಾರ್ಚನೆಯನ್ನು ಮಾಡಿ ಅಥವಾ ನಾಣ್ಯಗಳಿದ್ದು ನಾಣ್ಯಗಳಿಂದ ನೀವು ಧನಲಕ್ಷ್ಮಿಗೆ ವಿಶೇಷವಾದ ಅರ್ಚನೆಯನ್ನು ಮಾಡಿ ಪೂಜೆನ ಮಾಡೋದು ತುಂಬ ವಿಶೇಷ.
ಸೊ ನಾನು ಈ ಒಂದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಬೆಳಗ್ಗೆ ಕುಂಕುಮಾರ್ಚನೆಯನ್ನು ಮಾಡಿದೆ, ಮತ್ತು ಮಧ್ಯಾಹ್ನ ಬಿಲ್ವಪತ್ರಗಳಿಂದ ಅರ್ಚನೆ ಮಾಡಿದ್ದೀನಿ, ಸಂಜೆ ಗೋಧೂಳಿ ಮುಹೂರ್ತದಲ್ಲಿ ನಾಣ್ಯಗಳಿಂದ ನಾನು ಧನಲಕ್ಷ್ಮಿಗೆ ಅರ್ಚನೆ ಮಾಡಿದ್ದೀನಿ. ಒಂದು ರೀತಿಯಾದ ಪಾಸಿಟಿವ್ ಆದ ವೈಬ್ಸ್ ಇದೆ. ಸೊ ಹಾಗಾಗಿ ಸಾಧ್ಯ ಆದವರು ಮೂರು ಸಮಯದಲ್ಲೂ ಕೂಡ ಮೂರು ವಿಶೇಷ ವಸ್ತುಗಳಿಂದ ನೀವು ತಾಯಿಗೆ ಅರ್ಚನೆಯನ್ನು ಮಾಡಿ, ಅಂದರೆ ಅಷ್ಟೋತ್ತರ ಹೇಳ್ಕೊಂಡು ಅರ್ಚನೆಯನ್ನು ಮಾಡಿ ತುಂಬ ವಿಶೇಷವಾದ ಫಲಗಳನ್ನ ನೀವು ಪಡ್ಕೊಳ್ಬೋದು. ಒಮ್ಮೆ ಗೋಧೂಳಿ ಮುಹೂರ್ತದಲ್ಲಿ ನೀವು ಪೂಜೆನ ಮಾಡಿ ಮುಗಿಸಿದ ಮೇಲೆ, ಈ ಒಂದು ಪೂಜೆ ಆದ ಮೇಲೆ ನೀವೇನು ಮಾಡಿ, ಮನೆಗೆ ಮುತ್ತೈದೆಯರನ್ನ ಕರೆಸಿ ಅರ್ಶಿನ ಕುಂಕುಮವನ್ನು ಕೊಟ್ಟು ತಾಂಬೂಲವನ್ನು ಕೊಡಬೇಕಾಗತ್ತೆ. ತಾಂಬೂಲವನ್ನು ಕೊಡೋದು ಪ್ರೊಸೀಜರ್ ಇದೆ, ಅದರಲ್ಲಿ ಕೆಲವೊಂದು ವಸ್ತುಗಳನ್ನ ಆ್ಯಡ್ ಮಾಡ್ಕೊಂಡು ಕೊಡೋದ್ರಿಂದ ಮನೆಯಲ್ಲಿರೋ ಒಂದು ದಾರಿದ್ರ್ಯತೆ ದೂರ ಆಗುತ್ತೆ. ಅದನ್ನು ವೀಡಿಯೋ ಇದೆ, ದಯವಿಟ್ಟು ವೀಡಿಯೋನ ಚೆಕ್ ಮಾಡಿ. ಆ ಪ್ರಕಾರ ನೀವು ಒಂದಷ್ಟು ಜನ ಮುಕ್ತೈದರಿಗೆ ನೀವು ಅರ್ಶಿನ ಕುಂಕುಮ ಕೊಟ್ಟಾದ ಮೇಲೆ ನೀವೊಂದು 8 ಗಂಟೆ 8:30 ಮೇಲೆ ನೀವೇನು ಮಾಡಿ, ತಾಯಿಗೆ ಮೊಸರನ್ನವನ್ನು ಇಟ್ಟು ಲಾಸ್ಟ್ ನೈವೇದ್ಯವನ್ನು ಇಟ್ಟು ನೀವೇನು ಮಾಡಿ ಮಹಾಮಂಗಳಾರತಿನ ಮಾಡಿ. ಮತ್ತೊಮ್ಮೆ ಮಹಾಮಂಗಳಾರತಿನ ಮಾಡ್ಬೋದು, ಯಾಕಂದರೆ ಅದು ಲಾಸ್ಟ್ ಪೂಜೆ ಆಗುತ್ತೆ. ಮಹಾಮಂಗಳಾರತಿನ ಮಾಡಿ ಆರತಿ ಮಾಡೋರು ಬರೀ ಕರ್ಪೂರ ಹಚ್ಕೊಂಡು ಆರತಿ ಮಾಡೋದಕ್ಕಿಂತ ಲಾಸ್ಟ್ ಪೂಜೆಯಲ್ಲಿ ನೀವು ಒಂದು 5 ಬತ್ತಿ ಬರೋ ದೀಪ ಬರುತ್ತೆ, ಅದು ಬರುತ್ತೆ, ಏಕಾರತಿ ಬರುತ್ತೆ, ಅಥವಾ ಫುಲ್ಲು ಸ್ಟೆಪ್ ಬೈ ಸ್ಟೆಪ್ ಬರುತ್ತಲ್ಲ ಅದು ಬರುತ್ತೆ, ಅದ್ರ ಪ್ರಕಾರ ನೀವು ಆರತಿ ಕೂಡ ಮಾಡ್ಬೋದು. ಮನೆಯಲ್ಲಿ ನೀವು ಆಲ್ರೆಡಿ ದೀಪಗಳಿದೆ ಅನ್ನೋರು ಆರಾಮ್ಸೆ ಅದರಿಂದ ಆರತಿನ ಮಾಡಿ ಮನೆಯ ಮಂದಿ ಎಲ್ಲ ನೀವು ಒಂದ್ಸರಿ ಕೈ ಮುಗಿದು ಹಡ್ಬಿದ್ದು ನಂತರ ನೀವೇನು ಮಾಡಿ ತಾಯಿಗೆ ದೃಷ್ಟಿನ ತೆಗಿಬೇಕಾಗತ್ತೆ. ಅಂದರೆ ಕೆಂಪಾರತಿನ ಮಾಡಿಕೊಂಡು ನೀವು ತಾಯಿಗೆ ದೃಷ್ಟಿನ ತೆಗಿರಿ. ನಾನು ಆಲ್ರೆಡಿ ಕೆಂಪಾರತಿಲೂ ಅಷ್ಟೇ ನಾನು ಒಂದು ಪರಿಹಾರವನ್ನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಆ ಒಂದು ಕೆಂಪಾರತಿಯೆಲ್ಲ ಆದಮೇಲೆ ದೀಪವನ್ನು ತಾಯಿ ಮುಂದೆ ಇಟ್ಬಿಟ್ಟು, ಅದು ತುಪ್ಪದ ದೀಪಗಳೇ ಆಗಿರಬೇಕು, ಜೋಡಿ ದೀಪಗಳು ಒಳ್ಳೆಯದು, ಆ ದೀಪಗಳನ್ನ ತಾಯಿ ಮುಂದೆ ಇಟ್ಟು ಆ ಒಂದು ಕೆಂಪು ನೀರಲ್ಲಿ ಮನೆ ಮಂದಿಯೆಲ್ಲ ಮುಖವನ್ನು ನೋಡ್ಕೊಳ್ಳೋದ್ರಿಂದ, ಅಂದರೆ ತಟ್ಟೆಯಲ್ಲಿ ಈ ಒಂದು ಅರ್ಶಿನ ಕುಂಕುಮ ಸ್ವಲ್ಪ ಅಕ್ಷತೆಯನ್ನು ಹಾಕಬೇಕಾಗತ್ತೆ. ಹಾಕ್ಬಿಟ್ಟು ನೀವು ತಾಯಿಗೆ ಆರತಿ ಮಾಡಾದಮೇಲೆ ದೀಪವನ್ನು ಕೆಳಗಿಟ್ಬಿಡಿ. ತಟ್ಟೆಯಲ್ಲಿರುವಂಥ ನೀರಲ್ಲಿ ನೀವು ಫಸ್ಟು ಗೃಹಿಣಿ ಮುಖವನ್ನು ನೋಡಿ, ಆ ನೀರಲ್ಲಿ ನಿಮ್ಮ ಮುಖ ಪ್ರತಿಬಿಂಬ ಕಾಣೋ ರೀತಿ ನೋಡಿ, ನಂತರ ನಿಮ್ಮ ಮನೆಯಲ್ಲಿರೋರೆಲ್ಲರೂ ಪ್ರತಿಯೊಬ್ಬರು ಆ ಒಂದು ನೀರಲ್ಲಿ ಪ್ರತಿಬಿಂಬವನ್ನು ನೋಡಿಬಿಟ್ಟು ನಂತರ ನೀವು ಅದನ್ನು ತೊಗೊಂಡೋಗಿ ಮನೆಯ ಮುಂದೆ ಬಲಭಾಗದಲ್ಲಿ ಯಾರು ತುಳಿಯಚ್ಚಿ ಹಾಕಿಬಿಟ್ಟು ನಂತರ ಬಂದು ನೀವು ಆ ಒಂದು ಕೆಂಪಾರತಿನ ಬಲಕೈಯಿಂದ ತಾಯಿಯ ಮುಖವಾಡಕ್ಕೆ ನೀವು ಸ್ವಲ್ಪ ಹಚ್ಚಿ ನಂತರ ಮನೆ ಮಂದಿಯೆಲ್ಲ ಸ್ವಲ್ಪ ಹಣೆಗೆ ಹಚ್ಕೋಬೇಕಾಗತ್ತೆ. ಇದರಿಂದ ನೀವು ಮಾಡಿರುವಂಥ ಅಲಂಕಾರ ವೈಭೋಗದ ಮೇಲೆ ದೃಷ್ಟಿ ಬಿದ್ದಿದ್ರೂ ದೃಷ್ಟಿ ಕಳೆಯುತ್ತೆ, ಮತ್ತು ಪ್ರತಿಯೊಬ್ಬರು ಬಂದಾಗ ನಿಮ್ಮ ಮೇಲೂ ಕೂಡ ದೃಷ್ಟಿ ಆಗಿರೋ ಚಾನ್ಸಸ್ ಇರುತ್ತೆ. ಸೊ ಇದರಿಂದ ನಿಮ್ಮ ಮೇಲಿರುವಂಥ ದೃಷ್ಟಿಗಳು ಕೂಡ ಕಳೆಯುತ್ತೆ. ಒಮ್ಮೆ ಆರತಿ ಕೆಂಪಾರತಿ ಮಾಡಾದಮೇಲೆ ನಿಮಗೇನಾದರೂ ಮನಸ್ಸಿಗೆ ಸ್ವಲ್ಪ ಅಸಮಾಧಾನ ಇದೆ ಅನಿಸಿದ್ರೆ ದಯವಿಟ್ಟು ಆ ಒಂದು ಸಮಯದಲ್ಲಿ ತಾಯಿ ಹತ್ರ ನೀವು ಏನಾದರೂ ತಪ್ಪು ಮಾಡಿದರೆ ಅದನ್ನು ಹೇಳಿಕೊಂಡು ಕ್ಷಮಿಸು, ಮತ್ತು ಮುಂದಿನ ವರ್ಷ ಕೂಡ ನಾನು ಚೆನ್ನಾಗಿ ಹಬ್ಬವನ್ನು ಮಾಡೋದಕ್ಕೆ ಸಹಾಯ ಮಾಡು ಅಂತ ನೀವು ತಾಯಿ ಹತ್ರ ಕೋರಿಕೆ ಮಾಡಿಕೊಂಡು ನಂತರ ನೀವು ತಾಯಿಯ ಬಲಭಾಗದಿಂದ ಹೂವನ್ನು ನೀವು ತೆಗಿಬೇಕಾಗತ್ತೆ. ಅದು ಅಂದರೆ ಅಲ್ಲಿಗೆ ಕಳಸವನ್ನು ಕದಲಿಸ್ದಂಗೆ ಆಗುತ್ತೆ, ಅಥವಾ ಹೂವನ್ನ ತೆಗಿಬೋದು, ಬಲಭಾಗದ್ದು ಹೂವನ್ನ ತೆಗೆದು ಕೆಳಗಡೆ ಬಿಟ್ಟರೆ ಅಲ್ಲಿ ಕಳಸ ಕದಲಿಸ್ದಂಗೆ ಆಗುತ್ತೆ, ಅಥವಾ ಕಳಸದ ಮೇಲಿರುವಂಥ ತೆಂಗಿನಕಾಯಿನ 3 ಬಾರಿ ಮೇಲೆ ಎತ್ತಿ ಕೆಳಗೆ ಇಡೋದ್ರಿಂದನೂ ಕೂಡ ಕಳಸವನ್ನು ಕದಲಿಸ್ದಾಗೆ ಆಗುತ್ತೆ, ಅಥವಾ ನಿಮ್ಮ ಪ್ರಕಾರ ನಿಮ್ಮ ಒಂದು ಪ್ರೊಸೀಜರ್ ಯಾವ ಥರ ಇದೆ ಆ ಪ್ರಕಾರ ನೀವು ಕಳಸವನ್ನು ಕದಲಿಸ್ಬೋದು. ಕಳಸ ಕದಲಿಸಿದ ಮೇಲೆ ನೀವು ಏನೆಲ್ಲ ತಟ್ಟೆಗಳಲ್ಲಿ ಇಟ್ಟಿರ್ತೀರ, ಯಾವ ವಸ್ತುಗಳನ್ನ ಎತ್ತಿಡ್ಬೋದು ಅದು ವಸ್ತುಗಳನ್ನ ಎತ್ತಿಟ್ಬಿಡಿ, ಯಾಕಂದರೆ ಹಣ್ಣುಗಳು ತಿಂಡಿಗಳು ಇವೆಲ್ಲವನ್ನು ನೀವು ಅದೇ ಥರ ಇಡೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಇಟ್ಟಿರುವಂಥ ತಿಂಡಿ ಪ್ಲೇಟ್ಸು ಹಣ್ಣು ಪ್ಲೇಟು ಎಲ್ಲವನ್ನು ನೀವು ತೆಗೆದಿಡ್ಬೋದು, ಆದರೆ ಕಳಸವನ್ನು ತೆಗೆಯೋದಕ್ಕೆ ಹೋಗಬೇಡಿ. ಒಮ್ಮೆ ಕಳಸ ಕದಲಿಸಾದಮೇಲೆ ಆ ಒಂದು ಕಳಸ ವಿಸರ್ಜನೆ ನೀವು ಶನಿವಾರ ಬೆಳಿಗ್ಗೆನೇ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಉಳಿದಿರುವಂಥ ಎಲ್ಲ ತಿಂಡಿಗಳನ್ನ ಎತ್ತಿಟ್ಬಿಡಿ. ಯಾವ ಪ್ರಸಾದವನ್ನು ತಾಯಿಗೆ ಇಟ್ಟಿರ್ತೀರ ಅದನ್ನು ನೀವು ಮನೆ ಮಂದಿಯೆಲ್ಲ ಸ್ವಲ್ಪವನ್ನು ಅದನ್ನು ಸೇವಿಸಬೇಕಾಗತ್ತೆ. ನಂತರ ನೀವು ಶನಿವಾರ ಬೆಳಗ್ಗೆ ಬೇಗ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಮತ್ತೆ ನೀವು ಕಳಸದಲ್ಲಿರುವಂಥ ಹೂಗಳನ್ನೆಲ್ಲ ತೆಗೆದು ಸೈಡಲ್ಲಿ ಇಟ್ಬಿಟ್ಟು ಆ ಒಂದು ಕಳಸದಲ್ಲಿರುವ ತೆಂಗಿನಕಾಯನ್ನು ಕೂಡ ಸಪ್ರೇಟಾಗಿ ತೆಗೆದು ಇಟ್ಬಿಟ್ಟು ಕಳಸದಲ್ಲಿ ಮಾವಿನ ಎಲೆ ಹಾಕ್ಬಿಟ್ಟು ನೀವು ಕಳಸ ಪ್ರತಿಷ್ಠಾಪನೆ ಮಾಡಿರ್ತೀರಲ್ವ, ಆ ಒಂದು ಮಾವಿನ ಎಲೆ ಸಹಾಯದಿಂದ ಆ ಒಂದು ಕಳಸದಲ್ಲಿರುವ ನೀರನ್ನು ಫಸ್ಟು ಗೃಹಿಣಿ ತನ್ನ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ಮತ್ತು ಮನೆ ಮಂದಿಗೆಲ್ಲ ನೀವು ತಲೆ ಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನ ಪ್ರೋಕ್ಷಣೆ ಮಾಡಿ ಮನೆಯ ಪ್ರತಿಯೊಂದು ಮೂಲೆ ಮೂಲೆಯಲ್ಲೂ ಈ ಕಳಸದ ನೀರನ್ನೇ ನೀವು ಪ್ರೋಕ್ಷಣೆ ಮಾಡ್ಕೊಂಡು ಬರಬೇಕಾಗತ್ತೆ. ಇದರಿಂದ ಮನೆಯಲ್ಲಿರೋ ಯಾವುದೇ ನೆಗೆಟಿವ್ ಎನರ್ಜಿ ಇರ್ಬೋದು, ಏನೇ ಕೆಟ್ಟದಿದ್ದರೂ ಅದೊಂದು ಮನೆಯಲ್ಲಿ ಒಂದು ದೋಷ ನಿವಾರಣೆ ಆಗುತ್ತೆ. ಪ್ರತಿಯೊಂದು ಮೂಲೆ ಮೂಲೆಗೂ ಈ ಒಂದು ನೀರನ್ನ ನೀವು ಪ್ರೋಕ್ಷಣೆ ಮಾಡಿ ಬನ್ನಿ, ನಂತರ ಆ ಒಂದು ನೀರನ್ನು ನೀವು ಗಿಡಗಳಿಗೆ ಹಾಕ್ಬಿಡ್ಬೋದು.
ಪೂಜೆಯಲ್ಲಿ ಬಳಸಿರುವಂಥ ಪ್ರತಿಯೊಂದು ಹೂವು ಅಕ್ಷತೆ ಕೆಳಗಡೆ ಎಲ್ಲ ಅಕ್ಷತೆ ಬಿದ್ದಿರುತ್ತಿಲ್ಲ ಎಲ್ಲವನ್ನು ನೀವು ಬಟ್ಟೆಯಲ್ಲಿ ಗುಡಿಸ್ಕೊಂಡು ಬಾಳೆಕಂಬ ಮಾವಿನೆಲೆ ಎಲ್ಲವನ್ನು ನೀವು ಯಾರು ತುಳಿದ ಇರೋ ಜಾಗಕ್ಕೆ ನೀವು ತೊಗೊಂಡೋಗಿ ಹಾಕಬೇಕಾಗತ್ತೆ. ಹಸುಗಳಿದ್ದು ಹಸುಗಳಿಗೆ ನೀವು ಮಾವಿನೆಲೆನ ಮತ್ತು ಬಾಳೆಕಂಬವನ್ನು ತಿನ್ನಿಸ್ಬೋದು ಅಂದರೆ ಒಳ್ಳೆಯದು ತಿನ್ನಿಸಿ. ಅವತ್ತು ಹಾಕಿರುವಂಥ ಗೆಜ್ಜೆ ವಸ್ತ್ರವನ್ನು ಕೂಡ ಮತ್ತೆ ರೀಯೂಸ್ ಮಾಡಬಾರ್ದು. ಎಲ್ಲವನ್ನು ನೀವು ಯಾರು ತುಳಿದಿರೋ ಜಾಗಕ್ಕೆ ಹಾಕ್ಬೋದು, ಅಂದರೆ ಹಸಿರು ಗಿಡಗಳ ಮೇಲೆ ಹಾಕ್ಬೋದು ಅಥವಾ ಹರಿಯೋ ನೀರಲ್ಲಿ ಕೂಡ ಹಾಕ್ಬೋದು. ಇದು ಒಂದು ದಿನದ ಮಟ್ಟಿಗೆ ಕಳಸವನ್ನು ಇಟ್ಟು ಪೂಜೆ ಮಾಡೋರಿಗೆ ವಿಧಾನ. ಮೂರು ದಿನ ಯಾರೆಲ್ಲ ಕಳಸವನ್ನು ಇಟ್ಟು ಪೂಜೆ ಮಾಡ್ತೀರಾ ಅವರು ಮೂರು ದಿನವೂ ಕಂಟಿನ್ಯೂಸ್ ಆಗಿ ಬೆಳಗ್ಗೆ ಸಂಜೆ ನೈವೇದ್ಯ ಇಟ್ಟು ಪೂಜೆ ಮಾಡಬೇಕಾಗತ್ತೆ. ಭಾನುವಾರ ಸಂಜೆ ನೀವು ಕಳಸವನ್ನು ಕದಲಿಸಿ ಸೋಮವಾರ ಬೆಳಗ್ಗೆ ನೀವು ಕಳಸವನ್ನು ವಿಸರ್ಜನೆ ಮಾಡಬೇಕಾಗತ್ತೆ. ಇದಿಷ್ಟು ಮಾಹಿತಿ ಈ ಒಂದು ಶ್ರಾವಣ ಮಾಸದ ಮೂರನೇ ಶುಕ್ರವಾರ ಪೂಜೆ ಮಾಡೋರಿಗೆ ಇರುವಂಥದ್ದು. ಈ ಒಂದು ಸಮಯವನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಈ ಸಮಯದ ಪ್ರಕಾರ ನೀವು ಕಳಸವನ್ನು ಸ್ಥಾಪನೆ ಮಾಡಿ ಪೂಜೆಯನ್ನು ಮಾಡೋದು ತುಂಬ ವಿಶೇಷ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ಮಾಹಿತಿಯೂ ಕೂಡ ನಾನು ವಿಡಿಯೋ ಮಾಡಿ ಪ್ಲೇಲಿಸ್ಟೆಲ್ಲ ಹಾಕಿದ್ದೀನಿ. ಸೊ ಯಾರಿಗೆಲ್ಲ ಏನು ಡೌಟ್ ಇದೆ ಅದನ್ನು ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಡೌಟು ಕ್ಲಿಯರ್ ಆಗುತ್ತೆ. ಈ ಒಂದು ಮಾಹಿತಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.